ಎಕ್ಸ್ಪೆರಿಮೆಂಟ್ ನಂಬರ್ 1 ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸ್. ಇದರಲ್ಲಿ ನಾವು ಅಡಿಷನ್ನು, ಸಬ್ಟ್ರಾಕ್ಷನ್ನು ಮತ್ತು ಮಲ್ಟಿಪ್ಲಿಕೇಷನ್ ಆ್ಯಂಡ್ ಡಿವಿಷನ್ನ ಲ್ಯಾಬ್ವ್ಯೂ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಇದು ಲ್ಯಾಬ್ವ್ಯೂ ಸಾಫ್ಟ್ವೇರು ಓಪನ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಇಲ್ಲಿ ಬ್ಲ್ಯಾಂಕ್ ವಿ ಐ ಅಂತ ಇದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಬ್ಲಾಕ್ಸ್ ಬರುತ್ತೆ, ಇದನ್ನು ನಾವು ಫ್ರಂಟ್ ಪ್ಯಾನಲ್ ಅಂತೀವಿ, ಇದನ್ನು ಬ್ಲಾಕ್ ಡಯಾಗ್ರಾಮ್ ಪ್ಯಾನಲ್ ಅಂತ ಕರಿತೀವಿ. ಇವೆರಡನ್ನು ನಾವು ಅಲೈನ್ ಮಾಡ್ಕೊಬೇಕು. ಸೊ ಕಂಟ್ರೋಲ್ ಟಿ ಒತ್ತಬೇಕು, ಕಂಟ್ರೋಲ್ ಟಿ ಒತ್ತಿದಾಗ ನಿಮಗೆ ಅಲೈನ್ ಆಗುತ್ತೆ. ನೆಕ್ಸ್ಟು ಯಾವುದೇ ಒಂದು ಅರ್ಥಮೆಟಿಕ್ ಆಪ್ರೇಷನ್ ಮಾಡಬೇಕಂದ್ರೆ ನಮಗೆ ನಂಬರ್ ಆಫ್ ಇನ್ಪುಟ್ಸ್ ಬಂದು 2 ಬೇಕಾಗುತ್ತೆ. ಔಟ್ಪುಟ್ಸು 4 ಆಪ್ರೇಷನ್ ಮಾಡೋದ್ರಿಂದ 4 ಔಟ್ಪುಟ್ಗಳು ಬೇಕಾಗುತ್ತೆ. ನಾವು ಇನ್ಪುಟ್ಗಳನ್ನು ನಾವು ಕಂಟ್ರೋಲರ್ಸ್ ಅಂತ ಕರಿತೀವಿ. ಸೊ ಈ ಫ್ರಂಟ್ ಪ್ಯಾನಲಲ್ಲಿ ರೈಟ್ ಕ್ಲಿಕ್ ಮಾಡಿ, ಅದರಲ್ಲಿ ನ್ಯೂಮರಿಕ್ ಕಂಟ್ರೋಲ್. ನೆಕ್ಸ್ಟು ನ್ಯೂಮರಿಕ್ ಕಂಟ್ರೋಲು ಎರಡನ್ನು ಪ್ಲೇಸ್ ಮಾಡಿ. ಅದಾದಮೇಲೆ ನಮಗೆ ನಂಬರ್ ಆಫ್ ಔಟ್ಪುಟ್ಸ್ ಅಂದರೆ ಇಂಡಿಕೇಟರ್ಸ್ ಎಷ್ಟು ಬೇಕು, 4 ಬೇಕು ಅಡಿಷನ್ಗೆ, ಸಬ್ಟ್ರಾಕ್ಷನ್ ಆ್ಯಂಡ್ ಮಲ್ಟಿಪ್ಲಿಕೇಷನ್ ಆ್ಯಂಡ್ ಡಿವಿಷನ್ಗೆ. ಸೊ ರೈಟ್ ಕ್ಲಿಕ್, ನ್ಯೂಮರಿಕ್ ಇಂಡಿಕೇಟರ್ ಒಂದು, ನ್ಯೂಮರಿಕ್ ಇಂಡಿಕೇಟರ್ ಈ ಫ್ರಂಟ್ ಪ್ಯಾನಲಲ್ಲಿ ನೀವು ಪ್ಲೇಸ್ ಮಾಡ್ಕೊಂಡಾಗ ಇಲ್ಲಿ ಬ್ಯಾಕ್ ಪ್ಯಾನಲ್ ಅಂದರೆ ಬ್ಲಾಕ್ ಡಯಾಗ್ರಾಮ್ ಬ್ಲಾಕಲ್ಲೂ ನಿಮಗೆ ಸೇಮ್ ಬಂದಿರುತ್ತೆ. ಇದಾದಮೇಲೆ ಇದಕ್ಕೆ ನೇಮಿಂಗ್ ಮಾಡ್ಕೊಳ್ಳಿ, ಮೀನ್ಸ್ ಲೇಬಲ್ ಮಾಡ್ಕೊಳ್ಳಿ. ಇದನ್ನು ನ್ಯೂಮರಿಕ್ ಅಂತ ಇರೋದನ್ನು ಎ ಅಂತ ಮಾಡ್ತಾಯಿದ್ದೀನಿ, ಬಿ ಎ ಆ್ಯಂಡ್ ಬಿ ಆರ್ ದಿ ಇನ್ಪುಟ್ಸ್. ಅಡಿಷನ್ನ ನಾವು ಸಮ್ ಅಂತ ಕರೆಯೋಣ. ಇದನ್ನು ಡಿಫ್ರೆನ್ಸ್, ದೆನ್ ಮಲ್ಟಿಪ್ಲೈ ಎಮ್ ಯು ಎಲ್, ಇನ್ನೇನು ಡಿವಿಷನ್ ಡಿ ಐ ವಿ. ಲೇಬ್ಲಿಂಗ್ ಆಯಿತು. ಈಗ ಫ್ರಂಟ್ ಪ್ಯಾನಲಲ್ಲಿ ಇನ್ಪುಟ್ಟು ಮತ್ತು ಔಟ್ಪುಟ್ಗಳನ್ನು ಪ್ಲೇಸ್ ಮಾಡಿದರೆ ನೆಕ್ಸ್ಟ್ ಏನು ಮಾಡಬೇಕಾಗಿರೋದು, ಆಪರೇಷನ್ಸ್. ಆಪರೇಷನ್ಸ್ನ ನಾವು ಬ್ಲಾಕ್ ಡಯಾಗ್ರಾಮ್ ಬ್ಲಾಕಲ್ಲಿ ಫೆಚ್ ಮಾಡ್ಕೊಬೇಕು. ಸೊ ರೈಟ್ ಕ್ಲಿಕ್, ಇಲ್ಲಿ ನಾವು ನ್ಯೂಮರಿಕಲ್ಲಿ ಆ್ಯಡ್, ನ್ಯೂಮರಿಕ್ ಸಬ್ಟ್ರಾಕ್ಟ್, ನ್ಯೂಮರಿಕ್ ಮಲ್ಟಿಪ್ಲೈ, ದೆನ್ ನ್ಯೂಮರಿಕ್ ಡಿವೈಡ್. ಎ ಇನ್ಪುಟ್, ಇದು ಬಿ ಇನ್ಪುಟ್ ತಗೊಳ್ಳಿ. ಈ ಕೆಳಗಡೆಯಿಂದ ಯಾವಾಗಲೂ ಈ ಥರ ಅಭ್ಯಾಸ ಮಾಡ್ಕೊಳ್ರಿ, ಈಸಿ ಆಗುತ್ತೆ ಮಾಡೋದು ಕನೆಕ್ಷನ್ನು. ಎ ದಿಸ್ ಒನ್ ಈಸ್ ಬಿ, ಇನ್ನೊಂದು ಸ್ವಲ್ಪ ಇಲ್ಲಿ ಮಾಡ್ಕೊಳ್ಳಿ. ವೈ ಕನೆಕ್ಷನ್ನೆಲ್ಲ ಬಿ ಕೊಡಿ, ಎಕ್ಸ್ ಕನೆಕ್ಷನ್ನ ಎಗೆ ಕೊಡಿ. ಈ ಔಟ್ಪುಟ್ ಅನ್ನೋದನ್ನು ನಾವು ಸಮ್ಮಿ ಕೊಡಿ ಅಡಿಷನ್ದು. ಈಗ ಕನೆಕ್ಷನ್ ಎಲ್ಲ ಆಯಿತು. ಇದಾದಮೇಲೆ ಔಟ್ಪುಟ್ ನೋಡೋದು ಯಾವ ರೀತಿ ಅಂದರೆ, ಇದು ಒನ್ ಟೈಮ್ ರನ್ನು, ಇದು ರನ್ ಕಂಟಿನ್ಯೂಸ್ಲಿ. ರನ್ ಕಂಟಿನ್ಯೂಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವ್ಯಾಲ್ಯೂ ಕೊಡಿ. ಎ ಈಸ್ ಈಕ್ವಲ್ ಟು 10 ಕೊಡ್ತಾಯಿದ್ದೀನಿ, ಬಿ ಈಸ್ ಈಕ್ವಲ್ ಟು 5 ಕೊಡ್ತಾಯಿದ್ದೀನಿ. 10 + 5 15,
ಟೆನ್ ಮೈನಸ್ ಫೈವ್ ಫೈವ್, ಟೆನ್ ಇಂಟು ಫೈವ್ ಫಿಫ್ಟಿ, ಟೆನ್ ಡಿವೈಡೆಡ್ ಬೈ ಫೈವ್ ಟೂ. ಈ ಥರ ಮಾಡಿದಾಗ ನಿಮಗೆ ಔಟ್ಪುಟ್ ಬರುತ್ತೆ. ಇದೇ ಥರನೇ ವ್ಯಾಲ್ಯೂನ ಚೇಂಜ್ ಮಾಡಿ ಔಟ್ಪುಟ್ ನೋಡಿ. ಲೆವೆನ್ ಪ್ಲಸ್ ಫೈವ್ ಸಿಕ್ಸ್ಟೀನ್ ಆಗುತ್ತೆ, ಲೆವೆನ್ ಮೈನಸ್ ಫೈವ್ ಸಿಕ್ಸ್ ಆಗುತ್ತೆ, ಲೆವೆನ್ ಇಂಟು ಫೈವ್ ಫಿಫ್ಟಿ ಫೈವ್ ಆಗುತ್ತೆ. ಲೆವೆನ್ ಡಿವೈಡೆಡ್ ಬೈ ಫೈವ್ ಮಾಡಿದಾಗ ನಿಮಗೆ ಟೂ ಪಾಯಿಂಟ್ ಟೂ ಸಿಗುತ್ತೆ. ಇದೇ ಥರನೇ ಡಿಫ್ರೆಂಟ್ ವ್ಯಾಲ್ಯೂಗೆ ನೀವು ಡಿಫ್ರೆಂಟ್ ಔಟ್ಪುಟ್ಗಳನ್ನು ನೋಡ್ಬೋದು ವ್ಯಾಲ್ಯೂನ ಚೇಂಜ್ ಮಾಡ್ಕೊಂತ. ಥ್ಯಾಂಕ್ ಯು.